ನಾವು ಲೇಟೆಸ್ಟ್ ಆಗಿ ಗಿನಿ ಪಿಗ್ ಅಂತ ಪ್ರತ್ಯೇಕವಾಗಿ ಮಾಡಿರೋ ಸೆಟಪ್ ಇದು. ಕೆಳಗಡೆ ಒಟ್ಟಾಗಬೇಕು, ಆಮೇಲೆ ಬಂದು ಸ್ಪೇಸ್ ಬಂದು 3 ಫೀಟ್ ಲೆಂತು 2 ಫೀಟ್ ವಿಡ್ತು. ಮೇಲ್ಗಡೆ ನೋಡಿ ಈ ಥರ ಬಂದು ಜಾಲರಿ ಹಾಕಿ ಮುಚ್ಚಿದ್ದೀವಿ. ಒಂದು ಬೌಲಲ್ಲಿ ವಾಟ್ರು, ಇನ್ನೊಂದು ಬೌಲಲ್ಲಿ ಫೀಡ್ ಪರ್ಮನೆಂಟಾಗಿ ಇಟ್ಬಿಡ್ತೀವಿ. ಇದನ್ನು ಬಂದು ಮೇಲ್ಗಡೆ ಬಂದು ಇಲಿ ಮತ್ತು ಬೇರೆ ಯಾವುದು ಬಂದು ಮೇಲ್ಗಡೆ ಆ ಫುಡ್ನ ಬಂದು ತಿಂದಿರೋ ಈ ಥರ ಬಂದು ಕ್ಲೋಸಲ್ಲಿ ಮಾಡಿ ಬಿಟ್ಬಿಡ್ತೀವಿ. ನಿಮಗೆ ಬಂದು ಈ ಸೆಟಪ್ಪು ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಬಂದು ಗಿನಿ ಪಿಗನ್ನ ಯಾವ ರೀತಿ ಬಂದು ಬೆಳವಣಿಗೆ ಮಾಡಬೇಕು ಮತ್ತು ಬಂದು ಯಾವ ರೀತಿ ಅದನ್ನು ಬಂದು ಪ್ರೊಟೆಕ್ಟ್ ಮಾಡಬೇಕು ಅಂತ ಡೌಟ್ ಇದ್ದರೆ ನಮಗೆ ಕೆಳಗಡೆ ಇರೋ ನಂಬರ್ಗೆ ಡೈರೆಕ್ಟಾಗಿ ಕರೆ ಮಾಡಿ ಯಾವ ಥರ ಮಾಡಬೇಕು ಏನಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಒಂದು ಪಾರ್ಟಿಷನಲ್ಲಿ ನಾನು ಹೇಳಿದೆಲ್ಲ ನಿಮಗೆ, 3 ಫೀಟ್ ಲೆಂತು 2 ಫೀಟ್ ವಿಡ್ತು. ಇದರಲ್ಲಿ ನಾನು ಬಿಟ್ಟಿರೋವಂಥ ಪೇರ್ಸ್ ಹೆಂಗಂದರೆ 2 ಫೀಮೇಲು ಆಮೇಲೆ 1 ಮೇಲು. ಹಂಗೆ ಬಿಟ್ಟರೆ ನಿಮಗೆ ನೋಡಿ ಅಲ್ಲಿ ನನ್ನ ಒಂದು ಗಿನಿ ಪಿಗ್ ಬಂದು 4 ಮರಿ ಆಗಿದೆ. ಈ ರೀತಿ ನಿಮಗೆ ಮರಿಗಳು, ಹೆಚ್ಚಿನ ಮರಿಗಳು ಬರುತ್ತದೆ. ಕೆಲವರು 3-4 ಫೀಮೇಲ್ ಬಿಟ್ಟು 1 ಮೇಲ್ ಬಿಡ್ತಾರೆ. ಹಂಗೆ ಬಿಡೋಂಗಿದ್ರೆ ದಯಮಾಡಿ ಬಿಡಬೇಡಿ. ಹಂಗೆ ಬಿಟ್ಟರೆ ನಿಮಗೆ ರಿಸಲ್ಟ್ 100% ಬರಲ್ಲ. ಫೀಡ್ ಹಾಕಿ ಆಮೇಲೆ ಈ ರೀತಿ ಬಂದು ಅದನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ನೋಡು ಗಿನಿ ಪಿಗ್ ಇರೋದೇ ನಿಮಗೆ ಕಾಣಿಸಲ್ಲ, ಆರಾಮಾಗಿರ್ತದೆ, ಯಾವುದು ಒಂದು ತೊಂದರೆ ಆಗಲ್ಲ. ಆಮೇಲೆ ಕೆಳಗಡೆ ಒಳಗಡೆ ಇರೋ ಫೀಡು ಕೆಳಗಡೆ ಇರೋ ಬಿಟ್ಟು ನಿಮಗೆ ಗಿನಿ ಇಳಿ ಮತ್ತು ಬೇರೆ ಯಾವುದು ಬಂದು ತಿನ್ನಲ್ಲ, ನಿಮಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತದೆ. ನೋಡಿ ನನ್ನ ಹತ್ರ ಬಂದು ಹೆಚ್ಚಿನದಾಗಿ 600 ಗಿನಿ ಪಿಗ್ ನಾನು ಸ್ಟಾಕ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ನಾವು ಮಾಡಿದ್ದೀವಿ, ಯಾವ ರೀತಿ ಅದನ್ನು ಬಂದು ಸೆಕ್ಯೂರ್ ಮಾಡಿದ್ದೀವಿ ಅಂತ. ಈ ಥರ ನಿಮಗೆ ಸೆಟಪ್ ಮಾಡಿಕೊಡ್ಬೇಕಾದ್ರೆ ನಮಗೆ ಕರೆ ಮಾಡಿ, ಕೆಳಗಡೆ ಕೊಟ್ಟಿರೋ ನಂಬರ್ನ ಕರೀರಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮೇನ್ ಬಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.